ಭಾರತೀಯ ಜ್ಯೋತಿಷ್ಯದ ಪ್ರಕಾರ ಬ್ರಹ್ಮಾಂಡವನ್ನು ಜನ್ಮದ ಸ್ಥಳದಿಂದ ಹನ್ನೆರಡು ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಈ ಭಾಗಗಳನ್ನು ರಾಶಿಚಕ್ರ ಅಂತ ಹೇಳಿ ಕರೀತಾರೆ ಮತ್ತು ಈ ರಾಶಿ ಚಕ್ರಗಳ ಮೇಲೆ ಭಿನ್ನ ಭಿನ್ನ ಗ್ರಹಗಳ ಪರಿಣಾಮವೂ ಬೀರುತ್ತದೆ ಆ ಪರಿಣಾಮಗಳು ಶುಭವಾಗಿರುತ್ತವೋ ಅಥವಾ ಅಮಂಗಲಕರವಾಗಿರುತ್ತವೋ ಎನ್ನುವುದನ್ನು ಸಾಮಾನ್ಯವಾಗಿ ಎಲ್ಲರೂ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳಿದುಕೊಳ್ತಾರೆ ರಾಶಿಪರದ ಮೂಲಕ ನಿಮ್ಮ ವ್ಯಾಪಾರ ಉದ್ಯೋಗ ಹಣ ಆರೋಗ್ಯ ಶಿಕ್ಷಣ ಮತ್ತು ಕೌಟುಂಬಿಕ ಜೀವನಕ್ಕೆ ಸಂಬಂಧಿತ ಎಲ್ಲಾ ಮುನ್ನೋಟಗಳನ್ನ ನೀವು ತಿಳಿದುಕೊಳ್ಬಹುದು ರಾಶಿಶಾಸ್ತ್ರದ ಪ್ರಕಾರ ಮುಂದಿನ ಏಳು ದಿನಗಳ ಕಾಲ ಶನಿ ಹಾಗೂ ನೇರ ನೇರದೃಷ್ಟಿ ಈ ರಾಶಿಗಳ ಮೇಲೆ ಬೀಳಲಿದೆ ಹೀಗಾಗಿ ಈ ರಾಶಿಗಳ ಮೇಲೆ ಇದು ಸಾಕಷ್ಟು ಪರಿಣಾಮ ಕೂಡ ಬೀಳಲಿದೆ ಹಾಗಾದ್ರೆ ಯಾವ ಯಾವ ರಾಶಿಗಳು ಏನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೇನೆ ನೀವು ದೇವರನ್ನ ನಂಬುವುದಾದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ಮೊದಲನೇದಾಗಿ ಮೇಷರಾಶಿಗೆ ಮುಂಬರುವ ದಿನಗಳಲ್ಲಿ ಯಾವುದೇ ಕೆಲಸ ಮಾಡುವ ಮೊದಲು ಚೆನ್ನಾಗಿ ಆಲೋಚಿಸಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವ ಅಗತ್ಯವಿದೆ ನಿಮ್ಮ ಭೋಚನದ ಕಡೆ ಹೆಚ್ಚು ಗಮನ ಹರಿಸಿ ನಿಯಂತ್ರಣದಲ್ಲಿರಿ ಸ್ನೇಹಿತರ ಸಹಾಯವಿಲ್ಲದೆ ಯಾವುದೇ ಕೆಲಸದಲ್ಲೂ ಯಶಸ್ಸು ಸಿ ಸುಲಭವಲ್ಲ ಆದ್ದರಿಂದ ಸ್ನೇಹಿತರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನ ಇಟ್ಟುಕೊಳ್ಳುವುದು ಅಗತ್ಯ ದೇವತಾ ಮಾಡಿ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಾಗೂ ಮುಂದೆ ಬರಲಿರುವ ಕಷ್ಟಗಳು ಸಹ ಪರಿಹಾರವಾಗುತ್ತೆ ಕಟಕ ರಾಶಿಯವರಿಗೆ ತಿಂಗಳ ಕೊನೆಯಲ್ಲಿ ಕೆಲವು ಸಮಸ್ಯೆಗಳು ನಿಮಗೆ ತೊಂದರೆ ಕೊಡುವ ಸಾಧ್ಯತೆಗಳಿವೆ ದೂರ ಪ್ರಯಾಣವು ಲಾಭವನ್ನ ತಂದು ಕೊಡುವುದಾದರೂ ಬಹಳ ಹಣ ಖರ್ಚು ಮಾಡಬೇಕಾಗುತ್ತೆ ಶತ್ರುಗಳು ನಿಮಗೆ ತೊಂದರೆ ಮಾಡುವರಾದರೂ ಸಫಲರಾಗುತ್ತೆ ಮತ್ತು ಅತಿಥಿಗಳ ಆಗಮನದಿಂದ ಸಂತೋಷವಾಗುತ್ತದೆ ಅಂದುಕೊಂಡ ಕಾರ್ಯಗಳು ಬಹಳ ಕಷ್ಟಪಟ್ಟು ನೆರವೇರುತ್ತದೆ ಸರ್ಕಾರಿ ಅಧಿಕಾರಿಗಳೊಂದಿಗೆ ಒಡನಾಟವನ್ನ ತ್ಯಜಿಸಿ ಜೀವನೋಪಾಯಕ್ಕಾಗಿ ಕೆಲಸ ಮಾಡುವವರು ತಮ್ಮ ಸಹಯೋಗಿಗಳೊಂದಿಗಿನ ಸಂಬಂಧವನ್ನ ಉತ್ತಮವಾಗಿಸಬೇಕು ನೀವು ನಿಮ್ಮ ಸಾಮರ್ಥ್ಯದಿಂದ ಸನ್ನಿವೇಶವನ್ನ ಸಕಾರಾತ್ಮಕವಾಗಿ ಬಗೆಹರಿಸ್ತೀರಿ ಸಿಂಹರಾಶಿಗೆ ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರನ್ನ ಭೇಟಿಯಾಗುವ ಸಾಧ್ಯತೆಗಳಿದೆ ಋತುವಿನ ಬದಲಾವಣೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಬಾರದಂತೆ ಎಚ್ಚರ ವಹಿಸಿ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆಯುವುದು ಒಳ್ಳೆಯದು ಬಾಳ ಸಂಗಾತಿಯ ಸಹಯೋಗವು ನಿಮಗೆ ಸಿಗುತ್ತದೆ ಸ್ಪರ್ಧೆಗಳಿಂದ ದೂರ ನಿಲ್ದಿರಿ ಮತ್ತು ಅದರ ಆನಂದವನ್ನ ಅನುಭವಿಸಿ ಆಗ ಕೆಲಸ ಮಾಡುವುದರಲ್ಲಿ ನಿಮಗೆ ಬಹಳ ಮಜಾ ಸಿಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ಕುಂಭರಾಶಿಯವರಿಗೆ ಸೂಚನೆ ಎಂದರೆ ಸಂಘರ್ಷದಿಂದ ಮಾತ್ರ ಯಶಸ್ಸು ಸಿಗುತ್ತದೆ ಒಮ್ಮೆಳೆಗೆ ಯಾವುದೇ ತೀರ್ಮಾನಕ್ಕೆ ಬರಬೇಡಿ ನಿಮ್ಮ ಆತುರದ ನಿರ್ಧಾರದಿಂದ ವಿರೋಧಿಗಳಿಗೆ ಉಪಯೋಗವಾಗುತ್ತೆ ಮತ್ತು ಶಾಂತಚಿತ್ತರಾಗಿ ಒಳ್ಳೆಯ ಕರ್ಮಗಳನ್ನ ಮಾಡ್ತಾರೆ ಮಾಂಸಾಹಾರ ಹಾಗೂ ಮದ್ಯಪಾನವನ್ನ ಸೇವಿಸದೆ ಇರೋದು ಒಳ್ಳೆಯದು ತಿಂಗಳ ಕೊನೆಯ ವಾರದಲ್ಲಿ ಪರಿಸ್ಥಿತಿಯಲ್ಲಿ ಬದಲಾವಣೆ ಉಂಟಾಗುತ್ತದೆ ವರ್ಷವು ಸಕಾರಾತ್ಮಕವಾಗಿ ಅಂತ್ಯಗೊಳ್ಳುತ್ತದೆ ತುಲಾ ಹಾಗೂ ಧನು ರಾಶಿಯವರು ನಿಮ್ಮ ಹಳೆಯ ಅನುಭವಗಳಿಂದ ಪಾಠವನ್ನ ಕಲಿಯುವಿರಿ ಹಾಗೂ ಜೀವನದಲ್ಲಿ ಮುಂದೆ ಬರ್ತಿರಿ ನಿಮಗೆ ನಿಮ್ಮ ಮೇಲಿರುವ ನಂಬಿಕೆಯೇ ಗೆಲುವಿನ ಮೆಟ್ಟಿಲು ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ಮತ್ತು ತಂದೆ ತಾಯಿ ಅಥವಾ ದೊಡ್ಡವರ ಆಶೀರ್ವಾದವನ್ನ ಪಡೆದೆ ಹೊಸ ಕೆಲಸವನ್ನ ಪ್ರಾರಂಭಿಸಿ ಈ ಎಲ್ಲಾ ರಾಶಿಯವರು ಪ್ರತಿ ಶನಿವಾರ ಶನಿದೇವನಿಗೆ ಎಣ್ಣೆಯ ಅಭಿಷೇಕ ಮಾಡಿಸಿ ಹಾಗೂ ಸೂರ್ಯದೇವನನ್ನ ಸ್ಮರಿಸಿ ಮತ್ತು ಮನೆಗೆ ಬಂದ ಅಸಹಾಯಕರನ್ನ ಹಾಗೂ ನಿರ್ಗತಿಕರನ್ನ ಪರಿ ಕಳುಹಿಸಬೇಡಿ ವಿದ್ಯಾರ್ಥಿ ದಾನ ಹಾಗೂ ಅನ್ನದಾನ ಮಾಡುವುದು ನಿಮಗೆ ಶ್ರೇಯಸ್ಸು ತರುತ್ತದೆ ಧನ್ಯವಾದಗಳು